दीपा बामा खुद को ಏನಮ್ಮ ದೀಪಾ ಅಮ್ಮ ನಾನು ನಿಮಗೆ ಏನಾದರೂ ತೊಂದರೆ ಮಾಡಿದ್ನಾ ಖಂಡಿತ ಇಲ್ಲ ಮರಿ ಇದರ ತೊಂದರೆ ಏನು ಬಂತು ನನ್ನ ಮಕ್ಕಳು ನನ್ನ ಸುತ್ತಮುತ್ತ ಇದ್ದರೆ ನನಗೆ ಸಂತೋಷ ಅಲ್ವಾ ನನಗೆ ನನ್ನ ಮೊಮ್ಮಕ್ಕಳು ಮದುವೆ ನೋಡಬೇಕು ನಿನ್ನಂತ ಒಳ್ಳೆ ಸೊಸೆನ ಮನೆಗೆ ತಂದುಕೊಬೇಕು ಅಂತ ಆಸೆ ಇತ್ತು ಅದರ ಪ್ರಕಾರ ನಚಿಕೇತು ನಿನ್ನನ್ನ ಮದುವೆ ಆಗ್ತಾ ಇದ್ದಾನೆ ಇನ್ನೇನು ಬೇಕಮ್ಮ ನನಗೆ ನನಗಂತೂ ನನ್ನ ಮಕ್ಕಳು ಮೊಮ್ಮಕ್ಕಳು ಅಂತ ಸಂಸಾರ ದೊಡ್ಡದಾಗ್ತಾ ಇತ್ತಲ್ಲ ತುಂಬ ಸಂತೋಷ ಆಗ್ತಾ ಇದೆ ಏನು ಮಾಡಲಿ ಅಮ್ಮ ಇಷ್ಟ ಸಂತೋಷದಲ್ಲಿದ್ದಾರೆ ಈಗ ಅವರಿಗೆ ನನ್ನ ಜೀವನದಲ್ಲಿ ನಡೆದಿರೋ ಸತ್ಯನ ಹೇಗೆ ಹೇಳಲಿ ಈಗ ಅವರ ಮನಸ್ಸಿಗೆ ನಾನು ಬೇಸರ ಮಾಡಲ ದೀಪಾ ಅಮ್ಮ ನನಗೆ ನನ್ನ ಮಕ್ಕಳು ಮೊಮ್ಮಕ್ಕಳು ಅಂದರೆ ಪ್ರಾಣ ಈಗ ನೀನು ಆ ಬಳಗದಲ್ಲಿ ಸೇರ್ಕೊಂಡಿದ್ಯಾ ಸಂತೋಷ ಅಮ್ಮ ನಾನೀಗ ಹಣ್ಣೆಲೆ ಹಸಿರೆಲೆಗಳು ನಲಿದಾಡೋದು ನೋಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ ನೀನು ಬುದ್ಧಿವಂತೆ ಒಳ್ಳೆ ಹೃದಯ ಇರೋ ಹುಡುಗಿ ಎಲ್ಲ ಒಳ್ಳೆಯದಾಗುತ್ತೆ ಅಮ್ಮ ನಾನು ಮತ್ತೆ ಪುರೋಹಿತರಿಗೆ ಫೋನ್ ಮಾಡಿದ್ದೆ ಅವನ್ನ ನಂಬಿಕೊಂಡ್ರೆ ಅಷ್ಟೇ ನಾವು ಬೇರೆ ಪುರೋಹಿತರನ್ನ ನೋಡಿಕೊಳ್ಳೋದೇ ಒಳ್ಳೆಯದು ಹೀಗೆ ತಡ ಮಾಡ್ತಿದ್ರೆ ಆಮೇಲೆ ಯಾವುದು ಲಗ್ನ ಇಲ್ಲ ಅಂತ ಹೇಳಿಬಿಡ್ತಾರೆ ಹೌದಮ್ಮ ನೀನು ಹೇಳಿದ್ದೆ ಸರಿ ನಾವು ಬೇರೆ ಪುರೋಹಿತನ ನೋಡಬೇಕು ಹಾಗಿದ್ರೆ ಬೇರೆ ಪುರೋಹಿತರನ್ನ ನೋಡಿ ಮನೆಗೆ ಬರಕ್ಕೆ ಹೇಳಿಬಿಡ್ತೀನಮ್ಮ ಆ ನೀವು ಬೇರೆ ಪುರೋಹಿತರನ್ನ ಹುಡುಕೋ ಅಗತ್ಯ ಇಲ್ಲ ದೊಡ್ಡಮ್ಮ ನಿಮಗೆ ಯಾರಿಗೂ ತೊಂದರೆ ಆಗೋದು ಬೇಡ ಅಂತ ನಾನೇ ಪುರೋಹಿತರನ್ನ ಹುಡುಕಿದ್ದೀನಿ ಯಾರು ಪುರೋಹಿತರು ಅವರು ಬೇರೆ ಯಾರು ಅಲ್ಲ ದೊಡ್ಡಮ್ಮ ನಮ್ಮ ಫ್ಯಾಮಿಲಿ ಪುರೋಹಿತರೇ ನಾನು ಅವರಿಗೆ ಫೋನ್ ಮಾಡಿದೆ ಅವರು ಇನ್ನೊಬ್ಬರು ನಂಬರ್ ಕೊಟ್ಟಿದ್ದಾರೆ ಸರಿ ಅಮ್ಮ ನನ್ನ ಕೆಲಸ ಇದೆ ಬರ್ತೀನಿ ನಚಿಕೇತ್ ಏನ್ ಮಾಡ್ತಿದ್ದೀರಾ ನೀವು ಯಾಕೆ ದೀಪಾ ಏನಾಯ್ತು ಏನಿದೆ ನಿಮ್ಮ ಮನಸ್ಸಲ್ಲಿ ಯಾಕೆ ಈ ಮದುವೆ ಆಗಬೇಕು ಅಂತನಾ ಅಥವಾ ನಿಲ್ಲಿಸಬೇಕು ಅಂತನಾ ನಿಮ್ಮ ಯೋಚನೆ ನಿಲ್ಲಿಸಬೇಕು ಅಂತ ಹಾಗ ಮದುವೆ ನಿಲ್ಲಿಸೋರಾಗಿದ್ದಿದ್ರೆ ನೀವು ಯಾಕೆ ಪುರೋಹಿತರನ್ನ ಗೊತ್ತು ಮಾಡ್ತಿದ್ರಿ ಹೇಗೋ ದೇವರ ದಯೆಯಿಂದ ಪುರೋಹಿತರು ಬೇರೆ ಊರಿಗೆ ಹೋಗಿದ್ರು ಇವರು ಇನ್ನೊಬ್ಬರು ಪುರೋಹಿತರನ್ನ ಹುಡುಕೋದ್ರಲ್ಲಿದ್ರು ಅಷ್ಟರಲ್ಲಿ ನೀವು ಯಾಕೆ ಪುರೋಹಿತರನ್ನ ಗೊತ್ತು ಮಾಡಬೇಕಿತ್ತು ಏನು ಮಾಡಕ್ಕೆ ಹೊರಟಿದ್ದೀರಾ ನೀವು ದೀಪಾ ಇರೋ ಸಮಸ್ಯೆನ ದೂರ ಮಾಡಕ್ಕೆ ಬಿಟ್ಟು ನೀವೇ ಅವರಿಗೆ ಸಹಾಯ ಮಾಡ್ತಿದ್ದೀರಲ್ಲ ಪುರೋಹಿತರನ್ನ ನಾವೇ ಹುಡುಕ್ತಂದ್ರೆ ನಾವೇ ಮದುವೆಗೆ ಒಪ್ಪಿಕೊಂಡಿದ್ದೀವಿ ಅಂತ ಆಗಲ್ವಾ ಇಲ್ಲ ಖಂಡಿತ ಆಗಲ್ಲ ಯಾಕಿಲ್ಲ ಆವೇಶ ಪಡಬೇಡ ದೀಪಾ ಸಮಾಧಾನ ಮಾಡ್ಕೋ ಈ ನಚಿಕೇತ ಏನೇ ಮಾಡಿದ್ರು ಪೂರ್ತಿಯಾಗಿ ಯೋಚನೆ ಮಾಡಿ ಮಾಡೋದು ಈಗ ಪುರೋಹಿತರನ್ನ ನಚಿಕೇತನ ಕರೆಸ್ತಾನೆ ಅಂದ್ರೆ ಅದರಲ್ಲಿ ಏನೋ ವಿಚಾರ ಇರಬೇಕು ಅಂತ ನಿಂಗೆ ಅನ್ಸಲ್ವಾ ಏನಿರುತ್ತೆ ಯೋಚನೆ ಪುರೋಹಿತರು ಬರಲಿ ನಿಮಗೆ ಗೊತ್ತಾಗುತ್ತೆ ಪುರೋಹಿತರು ಬಂದು ಏನು ಮಾಡ್ತಾರೆ ನಾನು ಕರ್ಕೊಂಡು ಬರ್ತಿರೋ ಪುರೋಹಿತರು ನನ್ನ ಮಾತನ್ನ ಮಾತ್ರ ಕೇಳೋದು ನಾನು ಅವರನ್ನ ಬುಕ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನಮ್ಮ ಸಮಸ್ಯೆ ಏನು ಇಲ್ಲಿ ಏನಾಗ್ತಿದೆ ಅಂತೆಲ್ಲ ಪೂರ್ತಿಯಾಗಿ ಪುರೋಹಿತರ ಹತ್ರ ವಿವರಿಸಿ ಹೇಳಿದ್ದೀನಿ ನಮ್ಮ ಕಷ್ಟ ಎಲ್ಲ ಅವರಿಗೆ ಗೊತ್ತಾಗಿದೆ ಈಗ ಅವರು ನಾವು ಹೇಳಿದಾಗ ಕೇಳೋದಕ್ಕೆ ಒಪ್ಪಿಕೊಂಡಿದ್ದಾರೆ ನಾನು ಹೇಳಿದಾಗ ಅವರು ಇಲ್ಲಿ ಬಂದು ಹೇಳಿಬಿಟ್ರೆ ನಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ನಾನು ಅವ್ರಿಗೆ ದಕ್ಷಿಣೆ ಕಾಣಿಕೆ ಎಲ್ಲ ಕೊಟ್ಟು ಒಪ್ಪಿಸಿದ್ದೀನಿ ಓಕೆನಾ ನಚಿಕೇತ್ ಈಗ ಗೊತ್ತಾಯ್ತಾ
ಈ ನಚಿಕೇತ ತಾನೇ ಪುರೋಹಿತರನ್ನ ಯಾಕೆ ಹುಡುಕ್ತಾ ಅಂತ ಗೊತ್ತಾಯ್ತು. ಸಮಾಧಾನವಾಗಿರೋ ದೀಪ, ಎಲ್ಲ ಸಮಸ್ಯೆಗೂ ನಾನು ಪರಿಹಾರ ಹುಡುಕೊಡ್ತೀನಿ. ಈಗ ಸಂತೋಷನಾ? ಯಾರ ಮದುವೆ ಆಗ್ತಾ ಇದೆ ಹೇಳು? ನಮ್ಮ ನಚಿಕೇತು ದೀಪಂದು. ಈ ಮದುವೆನ ನೀನೇ ಮುಂದೆ ನಿಂತು ಮಾಡಿಸಬೇಕು. ನಾನು ಈ ಥರ ಆತಂಕ ಪಡಬಾರ್ದು, ಈ ರೀತಿ ಪೇಚಾಟಕ್ಕೆ ನಾನು ಸಿಕ್ಕಬಾರ್ದು. ನಾನು ದೀಪಂಗೆ ಮೋಸ ಮಾಡಿದ್ದೀನಿ, ಅವಳು ನನ್ನ ಮೇಲಿಟ್ಟಿದ್ದ ನಂಬಿಕೆ ಕಳ್ಕೊಂಬಿಟ್ಟಿದ್ದೀನಿ. ದೀಪ ನನ್ನ ಪಾಲಿಗಿಲ್ಲ ಅನ್ನೋ ಕಹಿ ಸತ್ಯನ ನಾನು ಒಪ್ಕೊಂಡ್ಬಿಡ್ಬೇಕು. ಸುಮ್ಮನೆ ದೀಪ ಮತ್ತು ನಚಿಕೇತ್ ಮದುವೆ ವಿರೋಧದ ಬದಲು ನಾನೇ ಮುಂದೆ ನಿಂತು ಮದುವೆ ಮಾಡೋದು ದೊಡ್ಡತನ ಆಗುತ್ತೆ. ಅದೇ ಸರಿ. ಒಳ್ಳೆ ಮುಹೂರ್ತ ಇಟ್ಕೊಡಿ ಪುರೋಹಿತ್ರೆ, ಎಲ್ರಿಗೂ ಅನುಕೂಲ ಆಗೋ ಹಾಗಿದ್ರೆ ಇನ್ನ ಒಳ್ಳೇದು ಅಲ್ವಾ ಅಕ್ಕ? ಇರು ಮೀರಾ, ಅವ್ರು ನೋಡ್ತಾ ಇದಾರಲ್ಲ, ಹೇಳ್ತಾರೆ. ನೋಡ್ದವ್ರೆಲ್ಲ ಹೇಳ್ತಾರೆ ನಚಿ ಜಾತಕ ತುಂಬಾ ಚೆನ್ನಾಗಿದೆ ಅಂತಮ್ಮ. ನನಗೂ ಗೊತ್ತಮ್ಮ, ನಮ್ಮ ನಚಿ ಸಾಮಾನ್ಯ ಹುಡುಗ ಅಲ್ಲ, ಹಿ ಇಸ್ ವೆರಿ ಸ್ಮಾರ್ಟ್. ಎಷ್ಟು ಬೇಗ ಓದಿ ಸೈಕಾಟ್ರಿಸ್ಟ್ ಆಗ್ಬಿಟ್ಟ. ಈಗ ಆಫೀಸ್ ಕೆಲಸ ಬೇರೆ ನೋಡ್ಕೊತಾ ಇದ್ದಾನೆ, ಒಂದ್ ಕಡೆ ಫ್ಯಾಮಿಲಿ, ಇನ್ನೊಂದ್ ಕಡೆ ಬಿಸ್ನೆಸ್. ಪಾಪ, ನನ್ನ ಮಗ ಅಂತ ಮಗ ಇನ್ನೊಬ್ಬ ಇಲ್ಲ ಅಮ್ಮ. ದೀಪಾ, ನಾನು ಕರೆಸಿರೋ ಪುರೋಹಿತರು, ಈಗ ನೋಡು ಅವರೆಲ್ರಿಗೂ ಹೇಗೆ ಬಾಂಬ್ ಹಾಕ್ತಾರೆ ಅಂತ. ಹಂಗೆ ಹದ್ರೋಗ್ತಾರೆ. ಪಾಪ, ಅವ್ರಿಗೆ ಗೊತ್ತಿಲ್ಲ ನಾನು ಆಗಲೇ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದೀನಿ ಅಂತ. ಅರೆ, ಇಬ್ರು ಅಲ್ಲಿ ಯಾಕೆ ನಿಂತಿದ್ದೀರಿ? ನಿಮ್ಮ ಮದುವೆ ಡೇಟ್ನ ಫಿಕ್ಸ್ ಮಾಡ್ತಾ ಇರೋದು. ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಪುರೋಹಿತ್ರೆ, ತುಂಬ ಹೊತ್ತಿಂದ ನೋಡ್ತಾ ಇದ್ದೀರಿ, ಯಾಕೆ? ಒಳ್ಳೆ ಸಮಯ ಇಲ್ವಾ ಸದ್ಯದಲ್ಲಿ? ಯಾರಮ್ಮ ಹಾಗಂತೇಳಿದ್ದು? ಇನ್ನು ಒಂದು ವಾರದಲ್ಲಿ ಒಂದು ಒಳ್ಳೆ ಮುಹೂರ್ತ ಇದೆ. ಲಗ್ನದಲ್ಲಿ ನಚಿಕೇತ್ ಮತ್ತು ದೀಪದ ಮದುವೆನ ಧಾರಾಳವಾಗಿ ಮಾಡಿ ಮುಗಿಸ್ಬೋದು ಮಾ. ರಿಯಲಿ, ಇನ್ ಒನ್ ವೀಕ್ ನಲ್ಲಿ ಮದುವೆ ಮುಹೂರ್ತ ಇದೆಯಾ? ಲವ್ಲಿ. ಅಮ್ಮ, ನನ್ನ
ನಂಗೆ ಅರ್ಥ ಆಗ್ತಿಲ್ಲ. ಮದುವೆಗೆ ಇನ್ನೊಂದು ವಾರನೇ ಅಂದ್ರೆ ಅದೇನು ತಮಾಷೆನಾ? ಏನು ತಯಾರು ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಯಾಕಮ್ಮ ದೀಪ ಹಾಗೆ ಹೇಳ್ತೀಯ? ಒಂದು ವಾರ ಅಂತಂದ್ರೆ ಸಾಕಷ್ಟು ಸಮಯ ಆಯ್ತು. ಅಷ್ಟರಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ನು ಮಾಡಿಬಿಡ್ತೀವಿ. ನೀನು ತಲೆ ಕೆಡಿಸ್ಕೋಬೇಡ. ನೀವಿಬ್ರು ಮದುಮಕ್ಕಳು ಬಂದು ಮಂಟಪದಲ್ಲಿ ಕೂತ್ಕೊಳ್ಳಿ. ಮಿಕ್ಕಿದ ವ್ಯವಸ್ಥೆನ ನಾವು ಮಾಡ್ಕೋತೀವಿ. ದೀಪ, ಯು ಡೋಂಟ್ ವರಿ. ಒನ್ ವೀಕ್ ಇಸ್ ಮೋರ್ ದೆನ್ ಎನಫ್. ನೀನನ್ನು ರೆಡಿ ಮಾಡೋ ಜವಾಬ್ದಾರಿ ನಂದು. ನಾನು ಮಾಡ್ತೀನಿ ಬಿಡು. ನೋಡ್ದೆ, ನಿಮ್ಮ ಮತ್ತೇನೆ ಎಲ್ಲ ತಯಾರು ಮಾಡ್ತೀನಿ ಅಂದಮೇಲೆ ನೀನು ಯಾಕೆ ಚಿಂತೆ ಮಾಡ್ತೀಯ? ದೀಪಾ, ಮಾತಾಡಬೇಡಿ. ನೀವು ಏನ್ ಹೇಳಿದ್ರಿ? ನೀವು ನಾನು ಪುರೋಹಿತರನ್ನ ಬುಕ್ ಮಾಡ್ಕೊಂಡಿದ್ದೀನಿ, ಅವರು ನಾನು ಹೇಳ್ದಾಗೆ ಕೇಳ್ತಾರೆ, ನಮ್ಮ ಮದ್ವೆ ವಿಚಾರ ಬಿದ್ದು ಹೋಗುತ್ತೆ ಅಂತ ಹೇಳಿದ್ರಿ ತಾನೇ? ಹೌದು ದೀಪಾ, ಹೇಳಿದ್ದೆ. ಹಾಗಿದ್ರೆ ಅವ್ರು ಮಾಡಿದ್ದೇನು? ಇದೇನಾ ನೀವು ಪುರೋಹಿತರಿಗೆ ಹೇಳಕ್ ಹೇಳಿದ್ದು? ಇನ್ನೊಂದು ವಾರದಲ್ಲೇ ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಕ್ ಹೇಳಿದ್ರ? ನಾನ್ ಯಾಕೆ ಹಾಗೆ ಹೇಳಿ ದೀಪಾ? ನನ್ನ ದೇವರಾಣೆಗೂ ಹಾಗೆ ಹೇಳಿಲ್ಲ. ಮದ್ವೆ ಪ್ರಯತ್ನ ಬಿದೋಗೋದಕ್ಕೆ ಏನ್ ಹೇಳ್ಬೇಕು ಅದನ್ನೇ ಹೇಳು ಅಂತ ಅವನಿಗೆ ದುಡ್ಡು ಕೊಟ್ಟು ಕರ್ಸಿದೆ ದೀಪಾ. ಆದ್ರೆ ಅವನ್ ಯಾಕೆ ಹಾಗೆ ಹೇಳ್ದ ಅಂತ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ಅದನ್ನ ಕೇಳಿ ನಂಗೆ ಶಾಕ್ ಆಗೋಯ್ತು ಗೊತ್ತಾ? ಅನಿಸ್ತಿದೆ ದೀಪಾ, ಒಂದು ವಾರದಲ್ಲಿ ಮದ್ವೆ ಅಂತ ಹೇಳಿದ್ರೆ ನಮ್ಮ ಮನೆ ಜನಗಳು ಒಪ್ಪಲ್ಲ ಅಂದ್ಬಿಟ್ಟು ಅವ್ರ ಮುಹೂರ್ತ ಫಿಕ್ಸ್ ಮಾಡಿರ್ತಾರೆ. ಪಾಪ, ಅವ್ರಿಗೇನು ಗೊತ್ತು ನಮ್ಮ ಮನೆ ಜನಗಳಿಗೆ ಒಂದು ವಾರನೇ ಸಾಕು ಅಂತ. ಇನ್ನು ಸ್ವಲ್ಪ ಟೈಮ್ ಕೇಳಿದ್ರೆ ಮದುವೆ ಪ್ರಯತ್ನನ ಮುಂದಕ್ಕೆ ಹಾಕೋದು ಅಂತ ಪುರೋಹಿತರು ಯೋಚನೆ ಮಾಡಿರ್ತಾರೆ. ಆದರೆ ನಮ್ಮ ಮನೆಯವರು ನಮ್ಮಿಬ್ರಿಗೆ ಮದುವೆ ಮಾಡ್ಸೋಕ್ಕೆ ತುದಿಗಲಲ್ಲಿ ನಿಂತಿದ್ದಾರೆ. ಅದಕ್ಕೆ ಅವ್ರೇನು ಮಾಡ್ತಾರೆ? ದುಶ್ಮನ್ ಕಿದರೆ ಅಂದರೆ ಬಗಲ್ಮೆ ಅನ್ನೋ ಹಾಗೆ ನಮ್ಮಮ್ಮ ಬೇರೆ, ಮದುವೆ ಮದುವೆ ಅಂತ ಕುಣಿತಾರೆ. ನನಗಂತೂ ತಲೆ ಕೆಟ್ಟು ಹೋಗಿದೆ. ನಚಿಕೇತ್, ಅವರು ಮದ್ವೆನ ಇನ್ನೊಂದು ವಾರದಲ್ಲಾದ್ರೂ ಫಿಕ್ಸ್ ಮಾಡ್ಕೊಳ್ಳಿ ಅಥವಾ ನಾಳೆನಾದ್ರೂ ಫಿಕ್ಸ್ ಮಾಡ್ಕೊಳ್ಳಿ, ಆದ್ರೆ ಯಾವುದೇ ಕಾರಣಕ್ಕೂ ಈ ಮದ್ವೆ ನಡೀಬಾರ್ದು ಅಷ್ಟೇ. ಯಾಕೆ ನಡೀಬಾರ್ದು? ಏನು ಹೇಳ್ತಿದ್ದೀರಾ ನೀವು? ಈ ಮದುವೆ ಯಾಕೆ ನಡೀಬಾರ್ದು ಅಂದ್ರೆ ಏನ್ ಅರ್ಥ? ಈ ಮದುವೆ ಯಾಕೆ ನಡೀಬಾರ್ದು ಅಂತ ನಿಮಗ್ ಚೆನ್ನಾಗಿ ಗೊತ್ತಿದೆ ತಾನೆ? ಗೊತ್ತಿದೆ. ಆದ್ರೆ ದೀಪ, ನಾವಿಬ್ರು ಯಾಕೆ ಮದುವೆ ಮಾಡ್ಕೋಬಾರ್ದು? ನನ್ ಮಾತು ನಂಬು, ನನ್ನ ಮದುವೆ ಮಾಡ್ಕೋ. ಇದ್ರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ಹೆಂಡತಿ ಆಗೋದು ಸಂಸಾರ ಮಾಡೋಕ್ಕಲ್ಲ, ನಮ್ ಗುರಿ ತಲುಪಕ್ಕೆ. ನನ್ ಮಾತು ಕೇಳ್ದೀಪ. ಏನ್ ಹೇಳ್ತಿದ್ದೀರಾ ನೀವು? ಹೌದು, ನಾವಿಬ್ರು ಮದುವೆ ಮಾಡ್ಕೊಂಡ್ರೆ ತಪ್ಪೇನು? ದೀಪ,
ಮಾಡಿದ್ಯೇನು? ನಾವಿಬ್ರು ಫ್ರೆಂಡ್ಸು, ಬೇರೆ ಭಾವನೆ ಇಲ್ಲ ಅಂತ ತಾನೆ? ಆ ನಂಬಿಕೆಲೆ ತಾನೆ ನಾನು ಈ ಮನೆಗೆ ನಿಮ್ ಹೆಂಡತಿಯಾಗಿ ಬರಕ್ಕೆ ಒಪ್ಪಿದ್ದು. ಹಾಗಿದ್ದವರು ಈ ಮಾತು ಹೇಗೆ ಹೇಳಿದ್ರಿ? ನಾವಿಬ್ರು ಮದ್ವೆ ಆಗಕ್ ಸಾಧ್ಯನಾ? ಏನ್ ತಪ್ಪು ಇವಾಗ? ನಚಿಕೇತ್ ಏನ್ ಮಾತಾಡ್ತಿದ್ದೀರಾ ನೀವು? ಯಾಕೆ ನಾವು ಮದ್ವೆ ಮಾಡ್ಕೋಬಾರ್ದು? ಯಾವ ಕಾರಣಕ್ಕೆ ನೀನ್ ಬೇಡ ಅಂತಿದ್ಯಾ? ಕಾರ್ತಿಕ್ ಕಾರಣಕ್ಕೆ ತಾನೆ? ಕಾರ್ತಿಕ್ ಯಾರು? ಒಂದ್ ದಿನ ಆದ್ರೂ ನಿನ್ನ ಹೆಂಡತಿ ತರ ನೋಡಿದನಾ? ಹೇಗಿದ್ಯಾ ಅಂತ ವಿಚಾರಿಸಿದನಾ? ನಿನಗಾಗಿರೋ ಅನ್ಯಾಯನ ಕಣ್ಣಾರೆ ಕಂಡ್ರು ಕುರುಡುನ್ ತರ ಇದ್ದ ಅವ್ನ್ ನಿನ್ ಗಂಡನಾ? ಮನೆಯಿಂದ ಆಚೆ ಹಾಕ್ಬೇಕಾದ್ರೂ ನಿನ್ನ ಉಳ್ಸ್ಕೊಳ್ಳೋ ಔದಾರ್ಯ ತೋರಿಸಿಲ್ಲ ಅವ್ನ ನಿನ್ ಬಾಳ ಸಂಗಾತಿನಾ? ನೀನ್ ಯಾಕೆ ಅವನಿಗೆ ಕಾಯ್ಬೇಕು? ನಿನಗೆ ಈ ಮಟ್ಟಕ್ಕೆ ಮೋಸ ಮಾಡಿರೋ ಆ ಮನುಷ್ಯನಿಗೆ ನೀನ್ ಯಾಕೆ ನಿಶ್ಚಯ ತೋರಿಸ್ತೀಯಾ? ಹೇಳು ದೀಪ, ಯಾಕೆ ಇಷ್ಟೊಂದು ಪೇಚಾಡ್ತಾ ಇದೀಯಾ? ಅಡ್ಡ ಕತ್ತಲು ಸಿಕ್ಕಾಕೊಂಡಿರೋಳ ತರ ಯಾಕೆ ಬದುಕ್ತೀಯಾ? ನೀನ್ ಯಾಕೆ ಕಾರ್ತಿಕನ್ ಮರಿಬಾರ್ದು? ನನ್ನ ಮದ್ವೆ ಮಾಡ್ಕೊಂಡು ಯಾಕೆ ಸಂತೋಷ ಜೀವನ ಶುರು ಮಾಡಬಾರ್ದು? ನನ್ನ ಜೊತೆ ಯಾಕೆ ಸುಖವಾಗಿರಬಾರ್ದು? ಸಾಕು ನಚಿಕೇತ್, ಅಸಹ್ಯವಾಗಿ ಮಾತಾಡಬೇಡಿ. ನಾನು ಯಾವತ್ತೂ ಈ ರೀತಿ ಮಾತನ್ನು ಕೇಳಕ್ ಇಷ್ಟಪಡಲ್ಲ. ನನಗಾಗಿರೋ ನೋವು ಸಂಕಟಕ್ಕೆ ಯಾವತ್ತೂ ನನ್ನ ಗಂಡನ ಗುರಿ ಮಾಡಲ್ಲ. ನನ್ನ ಪಾಲ್ಗೆ ಅವರೇ ದೇವ್ರು, ಇವತ್ತಿಗೂ ಅಷ್ಟೆ, ಮುಂದೆನೂ ಅಷ್ಟೆ. ಈ ಮನ್ಸು ಅವರೊಬ್ರಿಗೆ ಹೊರತು ಬೇರೆ ಯಾರಿಗೂ ಅಲ್ಲ. ದೀಪಾ, ಈಗ ನೀವೇನೇ ಪ್ರಸ್ತಾಪ ಮಾಡಿದ್ರು ನನ್ ಯೋಚನೆ ಮಾಡಕ್ ಆಗಲ್ಲ. ನಚಿಕೆ, ನನ್ನ ಗಂಡನ ಕಷ್ಟ ಏನಿದೆಯೋ ನನಗೆ ಗೊತ್ತಿಲ್ಲ, ಆದ್ರೆ ಅವ್ರ ಮೇಲೆ ನಾನು ಆರೋಪ ಮಾಡಲ್ಲ. ಅವ್ರಿಗೆ ಪ್ರಾಮಾಣಿಕವಾಗಿರೋದೆ ನನ್ನ ಜೀವನ. ಇವತ್ತೇ ಮೊದಲು, ಇವತ್ತೇ ಕೊನೆ. ಇನ್ ಯಾವತ್ತೂ ಈ ತರ ಮಾತಾಡ್ಬೇಡಿ. ಕಾರ್ತಿಕ್ ಯಾವತ್ತಿದ್ರು ನನ್ನ ಗಂಡನೆ. ಇಷ್ಟೆಲ್ಲ ದಾರಿ ತೋರಿಸಿದ್ದೀರ, ನಾನ್ ನಿಮ್ ಕೆನ್ನೆ ಗುಡ್ಬಿಟ್ಟೆ. ಸಾರಿ ನಚಿಕೆ, ನೀವ್ ತಪ್ಪಾಗಿ ಮಾತಾಡಿದಾಗ ನಂಗೆ ಕೇಳಿ ತಡಿಯಕ್ ಆಗ್ಲಿಲ್ಲ. ನಾನು ಏನು ಅಂತ ನಿಮಗ್ ಚೆನ್ನಾಗ್ ಗೊತ್ತು ತಾನೆ. ದಯವಿಟ್ಟು ಅರ್ಥ ಮಾಡ್ಕೊಂಡು ನನಗ್ ಸಹಾಯ ಮಾಡಿ. ನನ್ಗೀಗ ನೀವ್ ಬಿಟ್ರೆ ಬೇರೆ ಯಾರು ಸಹಾಯಕ್ಕಿಲ್ಲ ನಚಿಕೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಾರಿ ದೀಪ, ನಾನು ಎಮೋಷನಲ್ ಆಗಿ ಹೇಳ್ಬಿಟ್ಟೆ, ನಾನು ಅದಕ್ಕೆ ಮಾತಾಡಬಾರ್ದಾಗಿತ್ತು. ಪ್ಲೀಸ್ ಬೇಜಾರು ಮಾಡ್ಕೋಬೇಡ, ನಾನು ನಿನ್ನ ಸಹಾಯಕ್ಕಿರ್ತೀನಿ. ಒನ್ ಸೆಕೆಂಡ್, ಸಾರಿ.
ನಿಮ್ಗೆ ಯಾವುದೇ ರೀತಿಯಲ್ಲಿ ದುಃಖ ಆಗದಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ನಿಮ್ಮೆಲ್ಲ ನೋವನ್ನ ಮರೆಯೋ ಹಾಗೆ ನಾನು ಮಾಡ್ತೀನಿ.